ನೋಡಿದ್ವಿ. ನಾನು ನನ್ನ ಫ್ರೆಂಡ್ಸ್ ನನಗೆ ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದೆ, ಅವರು ತುಂಬ ಕಷ್ಟದಲ್ಲಿದ್ದರು. ಆ ಯೂಟ್ಯೂಬ್ನಲ್ಲಿ ನೋಡಿದಾಗ ಕಷ್ಟದವರೆಲ್ಲ ಈ ದೇವಸ್ಥಾನಕ್ಕೆ ಬಂದರೆ ಒಂದು ಪರಿಹಾರ ಆಗತ್ತೆ ಅಂತ ಹೇಳಿದ್ರು. ಇಲ್ಲಿ ವಿಶೇಷವಾಗಿ ಕುಂಬಳಕಾಯಿಯಿಂದ ದೀಪಾರಾಧನೆ ಮಾಡ್ತಾ ಇದ್ದಾರೆ. ಆವಾಗ ನಾನು ಒಳಗಡೆ ಇವಾಗ ಎಂಟ್ರಿ ಕೊಡಬೇಕಾದ್ರೆ ನನಗೂ ಒಂದು ಸ್ವಲ್ಪ ಮೈಕೈ ನೋವು ಸುಸ್ತು ಎಲ್ಲ ಇತ್ತು. ಇಲ್ಲಿ ಒಂದು ಸ್ವಲ್ಪ ಪ್ರಶಾಂತವಾಗಿದೆ ಅನ್ನೋ ಥರ ಸಮಾಧಾನ ಆಗಿದೆ ಇಲ್ಲಿ ಬಂದು ಒಳಗಡೆ. ಓ ಪರವಾಗಿಲ್ಲ, ಇಷ್ಟೊಂದು ಜನ ಬರ್ತಾ ಇದ್ದಾರೆ, ಅವ್ರಿಗೆಲ್ಲ ಒಳ್ಳೆಯದಾಗಿದೆ, ಅದರಿಂದ ತುಂಬ ಜನ ಬರ್ತಾರೆ. ನೋಡೋಣ ಇನ್ನು ಮುಂದೆ ಬರ್ತಾ ಇರುವಾಗ ಇನ್ನೂ ಏನೇನು ನಮಗೆ ಅನುಕೂಲ ಆಗುತ್ತೆ ಅದ್ರ ಮೇಲೆ ಹೇಳ. ನಮ್ಮದು ಕುಮಾರಸ್ವಾಮಿಲೇ ಬಿಟ್ಟು ಬ್ಯಾಂಗ್ಳೂರು ಇಂದ ಬಂದಿದ್ದೀವಿ. ನಮ್ಮ ಫ್ರೆಂಡು ಇವ್ರನ್ನ ಕರ್ಕೊಂಬಂದಿದ್ದೀವಿ, ಅವ್ರಿಗೆ ತುಂಬ ತೊಂದರೆ ಇದೆ ಅಂತಂದರು. ನನಗೊಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗ್ತಾ ಇದೆ ಸರ್. ಇಲ್ಲಿ ಬಂದು ನಿಂತು ಇವ್ರನ್ನೆಲ್ಲ ನೋಡಿದ್ಮೇಲೆ ಒಂಥರ ಓ ಯಾವ್ಯಾವ ಮೂಲೆಯಲ್ಲಿ ಇದ್ದಾನೆ ಸ್ವಾಮಿ ಅನ್ನೋದೇ ನಮಗೆ ಗೊತ್ತಿಲ್ಲದೆ ಇಷ್ಟೊಂದು ಜನ ಹುಡುಕೊಂಡು ಬರ್ತಾರೆ ಅಂತ ಹೇಳಿದ್ರೆ ಅವನ ಪವಾಡ ಇದೆ ಅಲ್ವಾ. ನಾನು ಇವಾಗ ಮುಂದೆ ಎಷ್ಟು ಜನಕ್ಕೆ ಒಳ್ಳೆಯದಾಗಲಿ ಅಂತ ಎಲ್ಲರಿಗೂ ಹೇಳ್ತೀವಿ, ಬನ್ನಿ ಇಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಅಂತ ನಾವು ಹೇಳ್ತೀವಿ. ಸುಜಾತ ಅಂತ ಸರ್. ಆಯಿತು ಅಂದರೆ ನಾವು ಇನ್ನೂ ನೂರಾರು ಜನ ಏನು ಸರ್, ಸಾವಿರಾರು ಜನ. ನಾವೇನು ಇದನ್ನು ದುಡ್ಡು ಕೊಟ್ಬಿಟ್ಟು ಇನ್ನೊಬ್ರಿಗೆ ಹೇಳ್ಕೊಳ್ಳೋದೇನಿಲ್ಲ, ಯಾವುದು ಒಂದು ದುಡ್ಡು ಕಾಸೋದು ಯಾವುದು ಒಂದು ಇದೇ ಇಲ್ಲ. ನಮ್ಮ ಸ್ವಇಚ್ಛತೆಯಿಂದ ನಾವು ನಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನು ನಾವು ದೇವ್ರಿಗೆ ಅರ್ಪಿಸ್ಬೋದು. ಕಡ್ಡಾಯವಾಗ ಯಾವ ಥರನೂ ಇಷ್ಟೇ ಮಾಡಬೇಕು ಇದೆ ಥರ ಯಾವುದೇ ಒಂದು ಇದು ಇಲ್ಲ, ಕಂಡೀಷನ್ ಎಲ್ಲ ಯಾವುದು ಏನೂ ಇಲ್ಲ. ಅವ್ರವ್ರ ಮನಸ್ಸಿನಲ್ಲಿ ಏನೇನಾಗುತ್ತೆ ಅದು ಮಾಡಿಕೊಡ್ಬೋದು. ನನ್ನ ಹೆಸರು ಭಾಗ್ಯ ಅಂತ ಹೇಳ್ಬಿಟ್ಟು ನಾವು ನಾಲ್ಕನೇ ಸಾರಿ ಬಂದಿದ್ದೀವಿ ದೇವಸ್ಥಾನಕ್ಕೆ. ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು, ಅದು ಸ್ವಲ್ಪ ಚೇಂಜಸ್ ಆಗಿದೆ ನಮಗೆ. ಬೇರೆಯವ್ರು ಬಂದ್ರೂ ಅನುಕೂಲ ಆಗುತ್ತೆ, ಒಳ್ಳೆಯದಾಗುತ್ತೆ, ಬನ್ನಿ ದಯವಿಟ್ಟು ಎಲ್ಲರೂ ಅಂತ. ಅಮಾವಾಸ್ಯೆ ಮತ್ತು ಪೌರ್ಣಮಿನಲ್ಲಿ ಇದು ಬೂತ್ ಗುಂಬಳಿಕಾಯ್ದು ದ್ವೀಪ ಹಚ್ಚಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ, ದಯವಿಟ್ಟು ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ದೀಪಾ ಅಂತ. ಇಲ್ಲಿ ದೇವಸ್ಥಾನಕ್ಕೆ ಬಂದಾಗಿಂದ ತುಂಬ ಕಷ್ಟಗಳ ಪರಿಹಾರ ಆಗಿದೆ. ಮತ್ತು ನಾರಾಯಣ ರೆಡ್ಡಿ ಗುರುಗಳು ಅಂತ ಇದ್ದಾರೆ, ಅವ್ರು ತುಂಬ ಒಳ್ಳೆಯವರು. ಮತ್ತು ಅವ್ರ ಹತ್ರ ಕೇಳ್ದಿರ ನಾವು ಯಾವ ಕೆಲಸನೂ ಮಾಡೋದಿಲ್ಲ, ತುಂಬ ಜನಗಳಿಗೆ ಹೆಲ್ಪ್ ಮಾಡ್ತಾರೆ. ಮತ್ತು ಈ ದೇವಸ್ಥಾನಕ್ಕೆ ಇದು ಎಷ್ಟೇ ಸಲ ಅಂತ ಗೊತ್ತಿಲ್ಲ, ನಮ್ಗೆ ಯಾವಾಗ ಬರಬೇಕು ಅನಿಸುತ್ತೋ ಆವಾಗ ಮನಸ್ಸು ಕೊಟ್ಟಿದ ತಕ್ಷಣ ಬಂದುಬಿಡ್ತೇವೆ. ತುಂಬ ಚೆನ್ನಾಗಿ ಇಲ್ಲಿಗೆ ಬಂದಾಗಿಂದ ನಮ್ಮ ಕಷ್ಟ ಆರೋಗ್ಯ ಎಲ್ಲ ಸುಧಾರಿಸಿದೆ ಸರ್. ನಮಸ್ತೆ. ಬೇರೆ ಭಕ್ತರೆಲ್ಲ ಬಂದು ಇಲ್ಲಿ ಕೇಳಿ ಎಲ್ಲ ಇದು ಮಾಡಿಕೊಂಡು ಹೋಗಿ ಅವ್ರ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ ಅಂತ ಈ ಥರ ಹೇಳ್ತಾ ಇದ್ದೀವಿ. ಮತ್ತು ಇಲ್ಲಿ ಅಮಾವಾಸ್ಯೆ ಪೌರ್ಣಮಿಲಿ ಬೂದ್ ಗುಂಬಳಕಾಯಿ ದೀಪ ಹಚ್ಚಿ ಮತ್ತು ಹೋಮಗಳೆಲ್ಲ ಮಾಡ್ತಾರೆ. ನಿಮ್ಮ ಕೈಲ ಸಹಾಯ ಬೇಕಾದರೂ ಮಾಡ್ಬೋದು, ಇಲ್ಲ ನಾವಿಲ್ಲಿ ಹೋಮ ಅವನಕ್ಕೆಲ್ಲ ಬರ್ತೀವಿ ಅಂದರೆ ಖಂಡಿತ ಬನ್ನಿ, ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ.